Hello dear children, welcome back to my channel. ಇವತ್ತು ನಾವು NMMS exam ಅಂದ್ರೆ ಈ ಸರಿ 8ನೇ ತರಗತಿ ಓದತಕ್ಕಂತ ವಿದ್ಯಾರ್ಥಿಗಳಿಗೆ ಅದು NMMS exam ಇರುತ್ತೆ ಅದರ ಒಂದು ಕ್ವೆಶ್ಚನ್ ಪೇಪರ್ ಅನ್ನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಏನು ಮಾಡೋಣ ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಅದರಲ್ಲಿಯೂ ಏನಂದ್ರೆ ಮಕ್ಕಳೇ ಸಮಾಜ ಅಂದ್ರೆ ನೋಡಿ ಸ್ಯಾಟ್ ಅಂತ ಹೇಳಿ ಮ್ಯಾಟು ಮತ್ತು ಸ್ಯಾಟ್ ಅಂತ ಎರಡು ನಿಮಗೆ ಎಕ್ಸಾಮ್ ಇರ್ತಾವ ಇದು 2020-21 ಅಂದ್ರೆ ಹೋದ ಸರಿ ನಡೆದಿರ್ತಕ್ಕಂತಹ ಕ್ವಶನ್ ಪೇಪರ್ ಇದು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾನು ಇವತ್ತಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಅದರಲ್ಲಿ ಇವತ್ತು ನಾವು ಸಮಾಜದ ಪ್ರಶ್ನೋತ್ತರಗಳನ್ನ ಏನ್ ಮಾಡೋಣ ಚರ್ಚೆ ಮಾಡೋಣ ಅದರ ಉತ್ತರಗಳನ್ನ ನಾವೇನ್ ಮಾಡೋಣ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೊಂದು ವಿಷಯವನ್ನ ನಾವು ಚರ್ಚೆ ಮಾಡೋಣ ಈಗ ಇನ್ನೂ ಏನ್ ಮಾಡ್ತವೆ ಮಕ್ಕಳೇ ಕಾಲ್ ಫಾರ್ಮ್ ಆಗ್ತವೆ NMMS ಎಕ್ಸಾಮು ಅದಕ್ಕೋಸ್ಕರ ನೀವು ಈಗಿನಿಂದಾನೇ ಏನ್ ಮಾಡಬೇಕು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಏನಾಗುತ್ತೆ ನೀವು ಒಳ್ಳೆ ಅಂಕಗಳನ್ನ ತೆಗೆದುಕೊಂಡು ಅದರಲ್ಲಿ ಸೆಲೆಕ್ಷನ್ ಆಗ್ತೀರಾ ಹೌದಾ ಹಾಗಾದ್ರೆ ಇವತ್ತು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿರ್ತಕ್ಕ ಅದಕ್ಕೆ ಎಷ್ಟು ಕ್ವಶನ್ಸ್ ಬರ್ತಾವ ಅನ್ನೋದನ್ನ ನಾನು ಹಿಂದಿನ ತರಗತಿಯಲ್ಲಿ ಬೇಸಿಕ್ ವಿಡಿಯೋ ಅನ್ನ ಮಾಡಿದೀನಿ ಅಂದ್ರೆ ಮ್ಯಾಟ್ ಯಾವ ರೀತಿಯಾಗಿರ್ತದೆ ಸ್ಯಾಟ್ ಯಾವ ರೀತಿಯಾಗಿರ್ತದೆ ಅಂತೆ ಸ್ಯಾಟ್ ಅಲ್ಲಿ ಏನಿರ್ತದೆ ಮಕ್ಕಳೇ ವಿಜ್ಞಾನ ಮತ್ತು ಗಣಿತ ಮತ್ತು ಸಮಾಜ ಇಲ್ಲಿ ಪ್ರಶ್ನೋತ್ತರಗಳು ಹಂಚಿಕೆ ಆಗಿರ್ತವೆ 90 ಇರ್ತವೆ ಹೌದಾ ಈಗ ನೋಡಿ ಇತಿಹಾಸ 36ನೇ ಪ್ರಶ್ನೆ ಹಿಡಿದ ಪ್ರಾರಂಭ ಆಗಿರ್ತದೆ ಮಕ್ಕಳೇ ನೋಡಿ ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ಒಂದಾದ ರಾಜತರಂಗಿಣಿಯನ್ನು ಬರೆದವರು ಅಂದ್ರೆ ನಿಮಗೆ ಗೊತ್ತಿರ್ತದೆ ಕವಿಗಳು ಯಾವ್ಯಾವ ಕೃತಿಗಳನ್ನು ಬರೆದಿರಂತ ನೀವು ಓದಲೇಬೇಕಾಗಿರುತ್ತೆ ಹಾಗಾಗಿ ರಾಜತರಂಗಿಣಿ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ಯಾರು ಮಕ್ಕಳೇ ಯಾರು ಕಲ್ಹನನ ರಾಜತರಂಗಿಣಿ ಬಿ ಆಪ್ಷನ್ ಇಸ್ ರೈಟ್ ಜಿಗ್ಗುರಾತ್ಗಳನ್ನು ಬೆಬಲ್ನ ಗೋಪುರಗಳು ಎಂದು ಕರೆದವರು ನೋಡಿ ಜಿಗ್ಗುರಾತ್ ಹೌದಾ ಜಿಗ್ಗುರಾತ್ಗಳನ್ನ ಯಾರು ಅವುಗಳನ್ನ ಗೋಪುರ ಅಂತ ಕರೆದ್ರು ಇವು ಮೆಸೊಪೊಟೋಮಿಯ ನಾಗರಿಕತೆಗಳಲ್ಲಿ ಕಂಡು ಬರ್ತಾವ ನಿಮ್ಗೆಲ್ಲ ಗೊತ್ತಿರ್ತದ ಇದನ್ನ ಎಲ್ಲಿ ಯಾರು ಕರೀತಾರೆ ಅಂದ್ರೆ ಬ್ಯಾಬ್ಲೋನಿಯನ್ನರು ಅವುಗಳನ್ನ ಜಿಗ್ಗುರಾತ್ಗಳನ್ನ ಬೆಬಲ್ನ ಅಂದ ತಕ್ಷಣ ನಿಮಗೆ ಬ್ಯಾಬ್ಲೋನಿಯನ್ನರು ಇಷ್ಟು ಒಂದ್ ಸ್ವಲ್ಪ ಕ್ಲೂ ಇರ್ತಾವ ಅವುಗಳನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದುದನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ನೋಡಿ ಪ್ರಶ್ನೆ ಏನಿದೆ ಫಸ್ಟ್ ಅರ್ಥ ಮಾಡ್ಕೋಬೇಕು ಮೆಹೆಂಜೋದಾರು ಎಂಬ ಪಟ್ಟಣದಲ್ಲಿ ಒಂದು ನೀರಿನ ಕೊಳವನ್ನು ಕಟ್ಟಲಾಗಿತ್ತು ಹೌದಾ ಮೆಹೆಂಜೋದಾರ್ ಅಂತಕ್ಕಂತ ಒಂದು ಪಟ್ಟಣ ಹೌದಲ್ಲ ಅಲ್ಲಿ ಒಂದು ನೀರಿನ ಕೊಳ ಇತ್ತು ಎಲ್ಲಾ ವೇದಗಳಲ್ಲಿ ಋಗ್ವೇದ ಮೊದಲಿನದು ಎರಡು ಏನಿದಾವೆ ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡಿ ಎ ಸರಿ ಮತ್ತು ಬಿ ತಪ್ಪು ಎ ಸರಿ ಬಿ ತಪ್ಪು ಅಂತ ಹೇಳ್ತಾರೆ ಬಿ ತಪ್ಪ ಅಲ್ಲಲ್ವಾ ಎಲ್ಲಾ ವೇದಗಳಲ್ಲಿ ಋಗ್ವೇದ ಮೊದಲನೇ ಇದ್ದು ಹಾಗಾದ್ರೆ ಈ ಆಪ್ಷನ್ ಸರಿಯಾಗಲ್ಲ ಎ ಮತ್ತು ಬಿ ಎರಡೂ ಸರಿ ಎ ಮತ್ತು ಬಿ ಎರಡೂ ಸರಿ ಇದು ಸರಿಯಾದ ಉತ್ತರ ಎ ತಪ್ಪು ಬಿ ಸರಿ ಅದು ಅಲ್ಲ ಏನು ಕೂಡ ಕರೆಕ್ಟ್ ಇದೆ ಎ ಮತ್ತು ಬಿ ಎರಡು ತಪ್ಪು ಅಂತ ನೆಕ್ಸ್ಟ್ ಹೇಳಿದರೆ ಅದು ಕೂಡ ಅಲ್ಲ ಮಕ್ಕಳೇ ನೆಕ್ಸ್ಟ್ ನೋಡಿ ಕುರುಕ್ಷೇತ್ರ ಎಂದು ಕರೆಯಲಾಗುವ ಇಂದಿನ ಪ್ರದೇಶವು ಈ ಬುಡಕಟ್ಟಿನ ವಾಸಸ್ಥಳವಾಗಿತ್ತು ಈಗ ಕುರುಕ್ಷೇತ್ರ ಅಂದ್ರೆ ನಿಮಗೆ ಗೊತ್ತಿದೆ ಪಾಂಡವರು ಮತ್ತು ಕೌರವರು ಅಲ್ಲಿ ಒಂದು ಕುರುಕ್ಷೇತ್ರ ಯುದ್ಧ ನಡೀತದ ಅದು ಯಾವ ಇದಕ್ಕೆ ಬುಡಕಟ್ಟಿಗೆ ಅಂದ್ರೆ ಪಾಂಚಾಲ ಹೌದಲ್ಲ ಪಾಂಚಾಲ ದೇಶ ಅದು ಒಂದು ಬುಡಕಟ್ಟು ಆಗಿತ್ತು ಅವಾಗ ಕೆಳಗಿನ ವಾಕ್ಯಗಳನ್ನು ಓದಿ ಸರಿಯಾದದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಈ ಟೈಪ್ದು ಕ್ವಶನ್ಸ್ ಬಹಳ ಬರ್ತಾವ ಒಂದು 200ರ ಬಂದೇ ಬರ್ತಾವ ಗ್ರೀಕರ ಜೀವನದಲ್ಲಿ ಕ್ರೀಡೆಯು ವಿಶೇಷ ಮಾನ್ಯತೆ ಪಡೆದಿತ್ತು ಗ್ರೀಕ್ ನಾಗರಿಕತೆ ಅಂದ್ರೆ ಒಲಿಂಪಿಕ್ಸ್ ನಿಮ್ಗೆಲ್ಲ ನೆನಪಾಗಬೇಕು ಒಲಿಂಪಿಕ್ಸ್ ಕ್ರೀಡೆ ಗ್ರೀಕರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಹೀಗಾಗಿ ಇದು ಕೂಡ ಸರಿ ಅನಿಸ್ತದ ಗ್ರೀಕರು ಮನೋವಿಕಾಸಕ್ಕೆ ಆದ್ಯತೆ ಕೊಟ್ಟಂತೆಯೇ ದೈಹಿಕ ವಿಕಾಸಕ್ಕೂ ಕೂಡ ಗಮನ ಕೊಟ್ಟಿದ್ದರು ಹೌದಲ್ಲ ದೈಹಿಕ ಅಂದ್ರೆ ಕ್ರೀಡೆ ಬರ್ತದೆ ಅಂದ್ರೆ ಒಂದು ಮತ್ತು ಎರಡು ತಪ್ಪು ಇದು ಆಗೋದಿಲ್ಲ ಒಂದು ತಪ್ಪು ಎರಡು ಸರಿ ಇದು ಆಗೋದಿಲ್ಲ ಒಂದು ಮತ್ತು ಎರಡು ಸರಿ ಆದರೆ ಒಂದಗೆ ಎರಡೆಯು ಸರಿಯಾದ ಕಾರಣವಲ್ಲ ಅಂತ ಹೇಳ್ತಾರೆ ಯಾಕೆ ಕಾರಣ ಅಲ್ಲ ಕ್ರೀಡೆಗೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ದೈಹಿಕ ವಿಕಾಸನು ಕೂಡ ಗಮನಿಸ ಅದು ಕೂಡ ಬರ್ತದೆ ಹೀಗಾಗಿ ಡಿ ಆಪ್ಷನ್ ಇಸ್ ರೈಟ್ ಮಕ್ಕಳೇ ಅಂದ್ರೆ ಒಂದು ಮತ್ತು ಎರಡು ಸರಿ ಒಂದಿಗೆ ಎರಡೆಯು ಸರಿಯಾದ ಕಾರಣ ಅಂತ ಹೇಳ್ಬಹುದು ನೆಕ್ಸ್ಟ್ ವೈದ್ಯಶಾಸ್ತ್ರ ಶಾಸ್ತ್ರದ ಪಿತಾಮಹ ಯಾರು ಡೈರೆಕ್ಟ್ ಆನ್ಸರ್ ಇದು ಹಿಪೊಕ್ರಟೀಸ್ ನೆಕ್ಸ್ಟ್ ರೋಮನ್ನರು ಮತ್ತು ಕಾರ್ಥೇಜ್ ನಡುವೆ ಪ್ಯೂನಿಕ್ ಯುದ್ಧಗಳು ನಡೆಯಲು ಮುಖ್ಯ ಕಾರಣವೆಂದರೆ ಪ್ಯೂನಿಕ್ ಯುದ್ಧ ನಡೆದು ರೋಮನ್ ಮತ್ತು ರೋಮನ್ನರು ಅಂತ ಇದೆ ರೋಮನ್ ನಾಗರಿಕತೆ ಅಲ್ಲಿ ಯಾಕ ನಡೆದಪ್ಪ ಅಂದ್ರೆ ಸಿಸಿಲಿ ಅಂತಕ್ಕಂತ ಒಂದು ಪ್ರದೇಶ ಇತ್ತು ಮಕ್ಕಳೇ ಆ ಪ್ರದೇಶದ ಮೇಲೆ ಹಿಡಿತ ಸಾಧಿಸಬೇಕು ಅಂತ ತಿಳ್ಕೊಂಡು ಈ ಇಬ್ಬರ ನಡುವೆ ಪ್ಯೂನಿಕ್ ಯುದ್ಧಗಳು ನಡೆದು ಎ ಆಪ್ಷನ್ ಇಸ್ ರೈಟ್ ನೆಕ್ಸ್ಟ್ ಜೈನರ 12 ಅಂಗಗಳು ಇರುವ ಭಾಷೆ
ಅಲ್ಲಿನ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಹುಟ್ಕೊಂಡಿದ್ದಾನೆ ಏನ್ಪಾ ಅಂತಂದ್ರೆ ಅಲ್ಲಿ ಒಂದು ಪ್ರಾಕೃತ ಭಾಷೆಯಲ್ಲಿ ಅವೇನಾಗ್ತಾ ಇದ್ವು ರಚನೆ ಆಯ್ತು, ಅಂದ್ರೆ ಜನರಿಗೆ ತಿಳಿಯುವ ಒಂದು ಭಾಷೆಯಲ್ಲಿ ಅವೇನಾಗಿದ್ದು ರಚನೆ ಆಗಿದ್ದು. ಜೈನರ 12 ಅಂಗಗಳಿರುವ ಭಾಷೆ ಯಾವುದು ಅಂತಂದ್ರೆ ಪ್ರಾಕೃತ ಭಾಷೆ, ಫಾಲಿ ಭಾಷೆ ಅಂತ ಅನ್ಸುತ್ತೆ, ಬಟ್ ಪ್ರಾಕೃತ ಭಾಷೆನೆ ಸರಿಯಾದ ಉತ್ತರ. ಕೆಳಗಿನವುಗಳನ್ನು ಸರಿಯಾದ ಪರ್ಯಾಯಗಳೊಂದಿಗೆ ಹೊಂದಿಸಿ ಮತ್ತು ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ನೋಡಿ ಮಕ್ಕಳೇ. ನೋಡಿ ಇವಾಗ ಹರಿಹರ, ಹರಿಹರ ಅಂದ್ರೆ ಸಂಗಮ, ಸಾಳ್ವ, ತುಳುವ, ಅರವೀಡ ಅಂಶದಲ್ಲಿ ಬರ್ತಕ್ಕಂಥವ್ರು ಹೌದಾ? ಹರಿಹರ, ಅಹಮದ್ ಶಾ, ಗಜಪತಿ, ಕೃಷ್ಣದೇವರಾಯ ಇದೆ. ನಿಮ್ಗೆ ಈ ನಾಲ್ಕರಲ್ಲಿ ಏನ್ ಮಾಡ್ಬೇಕು ನೀವು ಎಕ್ಸಾಮ್ಗಳಲ್ಲಿ, ಈ ನಾಲ್ಕು ಗೊತ್ತಿರ್ಲಿಲ್ಲ, ಒಂದ್ ಎರಡರಿಗೆ ಗೊತ್ತಿರ್ತಾವ, ಅದಕ್ಕೆ ಸರಿ ಹೊಂದುವಂಥವ್ ಯಾವ ಅನ್ನುವಂಥದ್ದನ್ನ ನೋಡಿ ಅಲ್ಲಿ ಆಪ್ಷನ್ ಅನ್ನ ನಾವು ಟಿಕ್ ಮಾಡ್ಬೇಕಾಗತ್ತೆ. ಹೌದಾ? ಈ ಕೃಷ್ಣರಾಯ ದೇವರಾಯ ಅಂದ್ರೆ ತುಳುವ ಅಂಶ, ಅಂದ್ರೆ ನಾಲ್ಕನೇದಕ್ಕೆ ಏನಾಗ್ಬೇಕ, ಬಿ ಎ ಬರ್ತದ. ಹೌದಾ? ನೆಕ್ಸ್ಟ್ ಈ ಹರಿಹರ ಅಂದ್ರೆ ಹರಿಹರ ಯಾವುದು, ಸಂಗಮ ಅಂಶ ಬರ್ತದ ಅಲ್ವಾ? ಸಂಗಮ ಅಂಶ, ಹರಿಹರ ಬುಕ್ಕರು ಸಂಗಮ, ಫಸ್ಟ್ನೇ ಅಂಶನೇ ಸಂಗಮ ಅಂದ್ರೆ ಹರಿಹರ ಬುಕ್ಕರು ಸ್ಥಾಪನೆ ಮಾಡಿ, ಇವೆರಡು ಗೊತ್ತಾದ್ವಲ್ಲ. ಹಾಗಾದ್ರೆ ಇಲ್ಲಿ ನೋಡಿ, ಒಂದೇದು ಸಿ, ಒಂದೇ ಸಿ ಆಪ್ಷನ್ ಎಲ್ಲಿದೆ, ಇಲ್ಲೇ ಇದೆ ಹೌದಲ್ಲ, ಹೀಗಾಗಿ ನಾವು ಎ ಅಂತ ಹಾಕ್ಬಿಡ್ಬಹುದು. ನೋಡಿ ಎರಡನೇದು ಎ, ಅಹಮದ್ ಶಾ ಬಹಮನಿ ಸುಲ್ತಾನ, ಹೌದಲ್ಲ, ಬಹಮನಿ ಸುಲ್ತಾನ ಅಂತ. ಗಜಪತಿ ಕಳಿಂಗ ದೊರೆ, ಹೌದಾ? ಈ ರೀತಿಯಾಗಿ ಇದು ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು, ಹುಡುಕಿ ಆನ್ಸರ್ ಅನ್ನ ಟಿಕ್ ಮಾಡ್ಬೇಕು. ನೆಕ್ಸ್ಟ್, ರಾಜವೀರ ಮದಕರಿ ನಾಯಕ ಈ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು. ಮದಕರಿ ನಾಯಕ ಯಾವ್ದ್ರು, ಚಿತ್ರದುರ್ಗದ ಮದಕರಿ, ಚಿತ್ರದುರ್ಗ ಕಲ್ಲಿನ ಕೋಟೆ ಒಬ್ಬ ಒಂದು ಗೊತ್ತಿದೆ ನಿಮ್ಗೆ ಹೌದಲ್ಲ, ಚಿತ್ರದುರ್ಗ. ನೆಕ್ಸ್ಟ್, ತುಳಸಿದಾಸರು ಈ ದೇವರ ಶ್ರೇಷ್ಠ ಭಕ್ತರಾಗಿದ್ದರು. ತುಳಸಿದಾಸರು ಯಾರಪ್ಪ ಅಂದ್ರೆ ರಾಮ ಅಂತಕ್ಕಂತ ಒಬ್ಬ ದೇವರ ಶ್ರೇಷ್ಠ ಭಕ್ತರಾಗಿದ್ದರು. ರಾಮನ ಮಹಿಮೆ, ರಾಮನ ಮೇಲೆ ಅವರು ಬಹಳಷ್ಟು ದೋಹೆಗಳನ್ನ ಕೂಡ ಬರೆದಿದ್ದಾರೆ. ಅದು ಇತಿಹಾಸಕ್ಕೆ ಸಂಬಂಧಿಸಿದ್ದು ಮಕ್ಕಳೇ, ಇತಿಹಾಸಕ್ಕೆ ಸಂಬಂಧಿಸಿದ್ದು ಕೂಡ ಸುಮಾರು 10 ಪ್ರಶ್ನೆಗಳಿರ್ತವೆ. 36 ಪ್ರಾರಂಭ ಆಗಿತ್ತು, 40 ಎಂಡ್ ಆಗಿದೆ, ಅಂದ್ರೆ 10 ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್, ಭೂಗೋಳಕ್ಕೆ ಸಂಬಂಧಿಸಿದ್ದು ನೋಡಿ ಮಕ್ಕಳೇ, ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಮತ್ತು ಧ್ರುವೀಯ ವ್ಯಾಸಗಳ ನಡುವಿನ ವ್ಯತ್ಯಾಸ. ಅದು ಸಮಭಾಜಕ ವೃತ್ತ, ಭೂಮಿಯಲ್ಲಿ ಒಂದು ಸಮಭಾಜಕ ವೃತ್ತ, ಇದರ ವ್ಯಾಸ ಮತ್ತು ಧ್ರುವೀಯ, ಧ್ರುವೀಯ ಅಂದ್ರೆ ಇಲ್ಲಿ ಬರುತ್ತೆ, ಇವುಗಳ ನಡುವಿರತಕ್ಕಂತ ವ್ಯತ್ಯಾಸ ಎಷ್ಟು ಅಂದ್ರೆ 42 ಕಿಲೋಮೀಟರ್. 45 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ವೇಳೆಯು ಬೆಳಗಿನ 11:30 ಗಂಟೆಯಾಗಿದ್ದರೆ 60 ಡಿಗ್ರಿ ಪಶ್ಚಿಮ ರೇಖಾಂಶದಲ್ಲಿನ ವೇಳೆಯು ಎಷ್ಟಾಗ್ತದ ಅಂತ ಹೇಳಿದ್ದಾರೆ ಮಕ್ಕಳೇ. ಇದನ್ನು ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸಿ ನೋಡೋಣ, ಎಷ್ಟಾಗ್ತದ ಅಂತ ನೀವು ವಿಚಾರ ಮಾಡಿ ನಂಗೆ ಹೇಳ್ಬೇಕು. ಎಷ್ಟನೇ ಆಪ್ಷನ್ ಅಂತ ನೀವು ಹೇಳ್ಬಿಡಿ ಸಾಕು, ಅಂದ್ರೆ ನೀವು ಕೂಡ ಓದ್ತೀರಾ ಇಲ್ಲ ಅಂತ ಗೊತ್ತಾಗ್ತದೆ, ಮತ್ತೆ ವಿಡಿಯೋನು ಕೂಡ ನೋಡ್ಬೇಕಾಗತ್ತೆ ಕೊನೆಯ ತನಕ. ಭೂಮಿಯ ಅತ್ಯಂತ ಒಳಭಾಗದ ಆಳವೆಂದರೆ, ಭೂಮಿಯನ್ನ ನಾವು ಆಳಕ್ಕೆ ಅದನ್ನ ಏನ್ ಮಾಡ್ತೀವಿ, ಡಿವೈಡ್ ಮಾಡ್ತಾ ಹೋಗ್ತೀವಿ ಹೌದಲ್ಲ, ಕೇಂದ್ರ ಗೋಳ, ಮ್ಯಾಂಟಲ್ ಈ ರೀತಿಯಾಗಿ ಮಾಡ್ತೀವಿ. ಅದರದ್ದು ಎಷ್ಟಿದೆ ಅಂತಂದ್ರೆ 6371 ಕಿಲೋಮೀಟರ್ ಅದರ ಆಳ. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಕಂಡ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಜ್ವಾಲಾಮುಖಿಗಳದಾವೆ, ಇಲ್ಲಿ ದೇಶಗಳದಾವ. ಈಗ ಸ್ಟ್ರಾಂಬೋಲಿ ಅಂತಕ್ಕಂತಹ ಒಂದು ಜ್ವಾಲಾಮುಖಿ ಎಲ್ ಹಾಕ್ತದಪ್ಪ ಅಂತಂದ್ರೆ ಅದು ಸ್ಟ್ರಾಂಬೋಲಿ ಅಂತಕ್ಕಂಥದ್ದು ಎಲ್ಲಾಗ್ತದ, ಇಟಲಿಯಲ್ಲಿ ಆಗ್ತದ ಹೌದಾ. ನೆಕ್ಸ್ಟ್, ಮೌಂಟ್ ಲವ್ ಅಂತಕ್ಕಂಥದ್ದು ಎಲ್ಲಾಗ್ತದ ಅಂತಂದ್ರೆ ಹವಾಯಿ. ನೆಕ್ಸ್ಟ್, ಕಿಲಿಮಾಂಜರು ಟಾಂಜೇನಿಯಾ. ನೆಕ್ಸ್ಟ್ ಇದು ಉಳಿದಿತ್ತು. ಹಾಗಾಗಿ ಯಾವುದು ಉತ್ತರ ಸರಿ ಅಂದ್ರೆ ಮಕ್ಕಳೇ, ಬಿ ಇಸ್ ಸರಿಯಾದ ಉತ್ತರ. ಅತಿ ಹಾನಿಕಾರಕ ಭೂಕಂಪನ ಅಲೆಗಳು, ಭೂಕಂಪನ ಅಲೆಗಳಲ್ಲಿ PLS ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದರಲ್ಲಿ ಬಹಳಷ್ಟು ಹಾನಿಕಾರಕ ಉಂಟುಮಾಡ್ತಕ್ಕಂಥ ಅಲೆಗಳು ಯಾವಂದ್ರೆ ಎಲ್ ಅಲೆಗಳು ಬಹಳಷ್ಟು ಹಾನಿಕಾರಕ ಆಗಿರ್ತವೆ. ನೆಕ್ಸ್ಟ್, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಮತ್ತು ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿಯೂ ಕೂಡ ಒಂದು ಭೂಗೋಳ ಅಂದ್ರೆ ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದಿದೆ ನೋಡಿ. ಇಲ್ಲಿ ನದಿಯ ಸಂಚಯನ ಕಾರ್ಯ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಮಹಾಕಂದರ, ಸ್ವಾಭಾವಿಕ ದಡಕಟ್ಟೆ ಈ ರೀತಿಯಾಗಿದೆ, ತೂಗು ಕಣಿವೆ, ಲೋಯಸ್ ಮೈದಾನ ಅಂತ ಹೇಳ್ಬಿಟ್ಟು.
ಮಹಾಕಂದರ ಎಲ್ಲಿ ಅಂದ್ರೆ ನದಿಯ ಸವೆತ ಕಾರ್ಯ. ಮಹಾಕಂದರ ಯಾವಾಗ ಉಂಟಾಗ್ತವ? ನದಿಯ ಒಂದು ಸವೆತ ಕಾರ್ಯದಿಂದ ಮಹಾಕಂದರ ಉಂಟಾಗ್ತವ. ನೆಕ್ಸ್ಟ್ ಸ್ವಾಭಾವಿಕ ದಡಕಟ್ಟೆ ಯಾವುದಂದ್ರೆ ನದಿಯ ಸಂಚಯನ ಕಾರ್ಯ, ಸವೆತ ಕಾರ್ಯ ಮತ್ತು ಸಂಚಯನ ಕಾರ್ಯ. ತೂಗು ಕಣಿವೆ ಹಿಮ ನದಿಯ ಸವೆತ, ಲೋಯಸ್ ಮೈದಾನ ಮಾರುತಿ. ಹೀಗಾಗಿ ಡಿ ಆಪ್ಷನ್ ಈಸ್ ರೈಟ್. ವಿಶ್ವದ ಅತಿ ಚಿಕ್ಕದಾದ ಮತ್ತು ಆಳವಿಲ್ಲದ ಮಹಾಸಾಗರ ಯಾವುದು? ಚಿಕ್ಕದಾಗಿರ್ಬೇಕು ಮತ್ತು ಆಳವಿಲ್ಲದ ಯಾವುದು ಅಂತಂದ್ರೆ ಅಂಟ್ಲಾಂಟಿಕ್ ಸಾಗರ. ಹೌದಾ? ಅದನ್ನು ಕೂಡ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಓಕೆ. ಜ್ವಾಲಾಮುಖಿಯಿಂದ ಉಂಟಾಗುವ ವಿಶಾಲವಾದ ಕಡಿದಾದ ಬದಿಗಳುಳ್ಳ ತಗ್ಗು ಭೂ ಸ್ವರೂಪವೇ, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಕಾಲ್ಡೇರ್ ಅಂತ ಕರೀತಾರೆ. ನೀವು ಓದಿದ್ರೆ ಗೊತ್ತಾಗ್ತದೆ, ಡೀಟೇಲ್ ಆಗಿ ಓದ್ಬೇಕು ಮಕ್ಕಳೇ. ಒಂದೇ ಸೆಮಿಸ್ಟರ್, ಆಲ್ಮೋಸ್ಟ್ ಎರಡನೇ ಸೆಮಿಸ್ಟರ್, ಯಾಕಂದ್ರೆ ಜನವರಿಯಲ್ಲಿ ಅಥವಾ ಹೊಸರ ಜನವರಿಯಲ್ಲಿ ನಡೆದಿತ್ತು ಎಕ್ಸಾಮು. ಇವಾಗೂ ಕೂಡ ಕನ್ಫರ್ಮ್ ಆಗುತ್ತೆ ಈ ತಿಂಗಳ ಎಂಡಿಗೆ ಅಥವಾ ಮುಂದಿನ ತಿಂಗಳಲ್ಲಿ ನಿಮ್ಗೆ ಅಪ್ಲಿಕೇಶನ್ ಹಾಕೋದಿರ್ತದೆ. ಒಂದು ಮಂತ್ ಅಥವಾ ಟೂ ಮಂತ್ಸ್ ಅಲ್ಲಿ ಎಕ್ಸಾಮ್ ಆಗ್ತವ. ಹೀಗಾಗಿ ಎರಡು ಸೆಮಿಸ್ಟರ್ಗಳನ್ನ ಓದ್ಬೇಕು. ಭೂಮಿಯ ಒಳ ಕೇಂದ್ರಗೋಳವು ಈ ರೂಪದಲ್ಲಿದೆ. ಭೂಮಿಯಲ್ಲಿ ಒಳ ಕೇಂದ್ರಗೋಳ ಯಾವ ರೂಪದಲ್ಲಿದೆ ಅಂದ್ರೆ ಘನ ರೂಪದಲ್ಲಿ ಇದೆ. ಇಲ್ಲಿ ನೋಡಿ, ಈ ಕೆಳಗಂಡ ಚಿತ್ರ ಏನ್ ನಿರೂಪಿಸ್ತದ ಅಂತ. ಈ ರೀತಿಯಾಗಿ ಅಲೆಗಳು ಅದಾವ. ದಕ್ಷಿಣಾರ್ಧ ಗೋಳದ ಆವೃತ್ತ ಮಾರುತಗಳು, ಉತ್ತರಾರ್ಧ ಗೋಳದ ಪ್ರತ್ಯಾವರ್ತ ಮಾರುತಗಳು, ದಕ್ಷಿಣಾರ್ಧ ಗೋಳದ ಪ್ರತ್ಯಾವರ್ತ ಮಾರುತಗಳು, ಉತ್ತರಾರ್ಧ ಗೋಳದ ಆವೃತ್ತ ಮಾರುತಗಳು. ಇವು ಏನ್ ಸೂಚಿಸ್ತಪ್ಪ ಅಂತಂದ್ರೆ ಉತ್ತರಾರ್ಧ ಗೋಳದ ಆವೃತ್ತ ಮಾರುತಗಳನ್ನ ಸೂಚಿಸ್ತದ. ನೆಕ್ಸ್ಟ್ ನೋಡಿ, ಇನ್ನ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ್ದು, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ. ಭಾರತ ಸಂವಿಧಾನ ದಿನವನ್ನು ಎಂದು ಆಚರಿಸ್ತಾರೆ? ನವೆಂಬರ್ 26. ನಮ್ಗೆ ಗಣರಾಜ್ಯೋತ್ಸವ ಜನವರಿ 26, ಬಟ್ ಸಂವಿಧಾನ ದಿನ ನವೆಂಬರ್ 26. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಮೊಟ್ಟ ಮೊದಲ ಬಾರಿಗೆ ಬಳಸಿದ ವರ್ಷ 1812. ಸಾರ್ವಜನಿಕ ಆಡಳಿತವು ಸರ್ಕಾರ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ ಎಂದು ಪ್ರತಿಪಾದಿಸಿದವರು ಲೂಥರ್, ಗುಲಿಕ್ ಮತ್ತು ಸೈಮನ್. ಇವುಗಳು ಕೂಡ ನಿಮ್ಗೆ ಇಂಪಾರ್ಟೆಂಟ್, ಯಾಕಂದ್ರೆ ಇದೇ ಟೈಪ್ ಕ್ವಶನ್ಸ್ ಬರ್ತಾವಲ್ಲ, ಅದಕ್ಕೋಸ್ಕರ ನೀವು ಕ್ವಶನ್ ಪೇಪರ್ಗಳನ್ನ ರೆಫರ್ ಮಾಡಬೇಕಾಗುತ್ತೆ. ಮತ್ತೆ ಇವು ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಂದು ಕರೆಯಲ್ಪಡುವ ಸಮಾಜಶಾಸ್ತ್ರಜ್ಞ ಆಗಸ್ಟ್ ಕಾಂಟೆ. ಹೌದು, ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಬುದ್ಧ ಮತ್ತು ಅವನ ಧಮ್ಮ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಎಲ್ಲರೂ ಒಂದೊಂದು ಬರೆದಿದ್ದಾರೆ, ಆ ಟೈಪ್ ಬರ್ತವೆ ಕ್ವಶನ್ಸ್ಗಳು. ಆಗ್ಬರ್ನ್ ಅವರ ಪ್ರಕಾರ ಇವುಗಳಲ್ಲಿ ಒಂದು ಭೌತಿಕ ಸಂಸ್ಕೃತಿಗೆ ಉದಾಹರಣೆ ಆಗಿದೆ. ಭೌತಿಕ ಸಂಸ್ಕೃತಿ ಅಂತಂದ್ರೆ ಮನೆ, ಹೌದಲ್ಲ? ಭೌತಿಕ ಸಂಸ್ಕೃತಿ ಅಂದ್ರೆ ಮನೆಯಲ್ಲಿ ನಾವು ಮೊದಲು ಸಂಸ್ಕೃತಿಯನ್ನ ಕಲಿಬೇಕಾಗುತ್ತೆ. ನೆಕ್ಸ್ಟ್, ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದವರು. ಈ ಸೆಂಟೆನ್ಸ್ ಅನ್ನ ಯಾರು ಹೇಳ್ತಾರೆ ಅಂದ್ರೆ ಆಲ್ಫರ್ಡ್ ಮಾರ್ಷಲ್ ಅವರು ಹೇಳ್ತಾರೆ. SEBI ಯ ವಿಸ್ತೃತ ರೂಪ ಏನು ಅಂದ್ರೆ ಸೆಕ್ಯುರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ಸರಿಯಾದ ಉತ್ತರ. ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ನೋಡಿ ಮಕ್ಕಳೇ. ಸೆಕ್ಯುರಿಟೀಸ್ ಅಂಡ್ ಎಕನಾಮಿಕ್ಸ್ ಬೋರ್ಡ್ ಆಫ್ ಇಂಡಿಯಾ ಇರ್ತದೆ, ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು ಎಕ್ಸ್ಚೇಂಜ್. ನೀತಿ ಆಯೋಗವನ್ನು ರಚಿಸಲಾದ ವರ್ಷ, ನೀತಿ ಆಯೋಗ ಯಾವಾಗ ರಚನೆ ಆಯಿತು ಅಂದ್ರೆ 2015. ಮಾನವನು ತನ್ನ ಬಯಕೆಗಳನ್ನು ತೃಪ್ತಿಪಡಿಸಲು ಸರಕು ಮತ್ತು ಸೇವೆಗಳನ್ನು ಕೊಳ್ಳುವ ಚಟುವಟಿಕೆಯೇ ಅದಕ್ಕೇನಂತ ಕರೀತಾರೆ ಅಂದ್ರೆ ಅನುಭೋಗ ಅಂತ ಕರೀತಾರೆ. ಮಾನವ ನಾಗರಿಕತೆಯ ಮೊದಲ ಹಂತ, ಫಸ್ಟ್ ಮಾನವ ಏನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ? ಬೇಟೆ. ಓಕೆ, ಬೇಟೆಗಾರಿಕೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ವೈಸ್ ಅವನಿಗೆ ಇಂಪ್ರೂವ್ ಆಯ್ತು. ಆದ್ರೆ ಫಸ್ಟ್ ಅವನು ಬೇಟೆಗಾರಿಕೆ ಮತ್ತು ಮೀನ ಹಿಡಿಯುವಂತ ಒಂದು ಹಂತವನ್ನ ನಾವು ಗುರುತಿಸಬಹುದು. ಇದು ಬ್ಯಾಂಕ್ ಹಣಕ್ಕೆ ಒಂದು ಉದಾಹರಣೆ. ಯಾವುದು ಅಂತಂದ್ರೆ ಬ್ಯಾಂಕ್ ಹಣ ಅಂದ್ರೆ ಚೆಕ್ಕುಗಳು. ನೆಕ್ಸ್ಟ್, ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಅವುಗಳನ್ನು ಗ್ರಾಹಕರಿಗೆ ಒದಗಿಸುವ ಚಟುವಟಿಕೆಗೆ ನಾವೇನಂತ ಕರಿತೀವಿ? ವ್ಯವಹಾರ ಅಂತ ಕರಿತೀವಿ. ಉತ್ಪಾದನೆ ಮಾಡೋದು, ಕೊಡೋದು, ಒಂಥರದ ಏನಾಗ್ಬಿಟ್ಟಿರೋದು ವ್ಯವಹಾರ ಅಂತ ಅನ್ನಿಸ್ಕೊಳ್ತು. ಕೈಗಾರಿಕಾ ಕ್ರಾಂತಿ
ಹಾಗೂ ಭೌಗೋಳಿಕ ಅನ್ವೇಷಣೆಗಳು ಈ ಹಂತದ ಉಗಮಕ್ಕೆ ಕಾರಣವಾದವು. ಕೈಗಾರಿಕಾ ಕ್ರಾಂತಿ ಆಯಿತು, ನಮ್ಮಲ್ಲಿ ಭೌಗೋಳಿಕ ಅನ್ವೇಷಣೆಗಳಾದವು, ಸಾಕಷ್ಟು ಜಲಮಾರ್ಗಗಳಾಗಿರಬಹುದು ಎಲ್ಲವನ್ನ ಕಂಡಿಡಿದ್ರು. ಯಾಕೆ ಅದನ್ನ ಕಂಡಿಡಿದ್ರು ಅಂದ್ರೆ ಹಣದ ಆರ್ಥಿಕ ವ್ಯವಸ್ಥೆಯ ಅಂತ ಆಗಿರ್ಬೋದು, ಪಟ್ಟಣಗಳ ಆರ್ಥಿಕ ಅಂತ, ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ, ವಿನಿಮಯ ವ್ಯವಸ್ಥೆಯ ಅಂತ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ. ಯಾಕಂದ್ರೆ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ನಾವು ವ್ಯಾಪಾರವನ್ನ ಮಾಡಬೇಕಾದ್ರೆ ಭೌಗೋಳಿಕ ಅನ್ವೇಷಣೆಗಳು ಅಲ್ಲಿ ಬಹಳಷ್ಟು ನಮ್ಗೆ ಅವಶ್ಯಕತೆ ಆಗಿತ್ತು. ಯಾಕಂದ್ರೆ ಸಮುದ್ರದ ಜಲಮಾರ್ಗಗಳ ಮೂಲಕ ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆ ಬರ್ತಿದ್ವಿ, ಅದಕ್ಕಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ. ಓಕೆ ಮಕ್ಕಳೇ, ಇಲ್ಲಿಗೆ ಏನಾಯ್ತು ಅಂದ್ರೆ SS ವಿಷಯಕ್ಕೆ ಸಂಬಂಧಿಸಿರತಕ್ಕಂತಹ ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ತನಕ ಚರ್ಚೆ ಮಾಡಿದ್ದೀವಿ. ಹೌದಾ, ನೆಕ್ಸ್ಟ್ ಮ್ಯಾಥ್ಸ್ ಇರುತ್ತೆ, ಆಮೇಲೆ ಸೈನ್ಸ್ ಇರುತ್ತೆ ಈ ಸ್ಯಾಟ್ ಅಲ್ಲಿ. ಹೌದಲ್ಲ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದಷ್ಟು ಪ್ರಶ್ನೆಗಳೊಂದಿಗೆ ನಾವೇನ್ ಮಾಡೋಣ, ಭೇಟಿಯಾಗೋಣ. ಅಲ್ಲಿವರೆಗೆ ಈ ಕ್ವಶನ್ ಪೇಪರ್ ಅನ್ನ ನಾನು ಹೇಳಿರ್ತಕ್ಕಂತಹ ಪ್ರಶ್ನೋತ್ತರಗಳನ್ನ ನೀವು ಏನ್ ಮಾಡಿ, ನಿಮ್ಮ ಹತ್ರ ಕ್ವಶನ್ ಪೇಪರ್ ಲಭ್ಯಿತ್ತು ಅಂದ್ರೆ ಒಂದ್ಸರಿ ವಿಡಿಯೋನ ನೋಡಿ ಟಿಕ್ ಹಾಕೊಂಡು ರೆಫರ್ ಮಾಡಿ, ಇಲ್ಲ ಅಂದ್ರೆ ಕ್ವಶನ್ ಗಳನ್ನ ಬರೆದುಕೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದಿಷ್ಟು ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.